ಬಿಎಸ್ವೈ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್. ಸಾಹುಕಾರ್ ನೆಲದಲ್ಲೇ ಬಿಎಸ್ವೈ ಕೊಟ್ರು ಬಿಗ್ ಶಾಕ್. ಸಚಿವ ಸಂಪುಟ ವಿಸ್ತರಣೆ ಈಗಾಗತ್ತೆ, ನಾಳೆ ಆಗತ್ತೆ, ನಾಡಿದ್ದಾಗತ್ತೆ, ಇಲ್ಲ ಆಗೋದೇ ಇಲ್ಲ ಅನ್ನುವ ಎಲ್ಲಾ ಗೊಂದಲಗಳಿಗೆ ಸಿಎಂ ಯಡಿಯೂರಪ್ಪ ಇವತ್ತು ತೆರೆ ಎಳೆದಿದ್ದಾರೆ. ಡಿಸಿಎಂ ಸ್ಥಾನ ಸಚಿವ ಸ್ಥಾನಕ್ಕಾಗಿ ಕೊತ ಕೊತ ಅಂತ ಹೇಳಿ ಕುದಿತಾ ಇದ್ದಂತಹ ಕುಂದ ನಗರಿಯಲ್ಲೇ ಸಿಎಂ ಯಡಿಯೂರಪ್ಪ ಎಲ್ಲದಕ್ಕೂ ತೆರೆ ಎಳೆದಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ಬೆಳಗಾವಿಯಲ್ಲಿ ಗೆದ್ದ ಎಲ್ರಿಗೂ ಮಂತ್ರಿ ಸ್ಥಾನ ಖಾಯಂ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಹಾಗೆ ಶಾಸಕ ಉಮೇಶ್ ಕತ್ತಿಯೂ ಮಂತ್ರಿ ಆಗ್ತಾರೆ ಅಂದಿದ್ದಾರೆ. ನಾಳೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಈಗೇನು ಪ್ರತಿನಿತ್ಯ ಚರ್ಚೆ ಆಗ್ತಿದೆ ಸಚಿವ ಸಂಪುಟದ ವಿಸ್ತರಣೆ ನಿಧನ ಆಗಿದೆ ಅನ್ನೋದು, ಆ ಹಿನ್ನೆಲೆಯಲ್ಲಿ ನಾಳೆ ನಾನು ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಮತ್ತು ಅಮಿತ್ ಶಾ ಜಿಯವರನ್ನೆಲ್ಲ ಪ್ರಧಾನಿಯವರನ್ನೆಲ್ಲ ಭೇಟಿ ಮಾಡಿ ಆದಷ್ಟು ಬೇಗ ಇನ್ನೊಂದು 2-3 ದಿವಸದಲ್ಲಿ ಮಂತ್ರಿಮಂಡಲದ ವಿಸ್ತರಣೆ ಮಾಡೋ ಕೆಲಸಕ್ಕೋಸ್ಕರ ನಾಳೆ ಆದರೆ ನಾಳೆ ಅಥವಾ ಇನ್ನೊಂದು 2 ಡೇಸ್ ಆಗ್ಬೋದು. ಒಟ್ಟಿನಲ್ಲಿ ನಾಳೆ ಹೋಗ್ಬಿಟ್ಟು ಅದನ್ನು ಕ್ಲಿಯರ್ ಮಾಡಿಸ್ಕೊಂಡು ಬೆಳಗಾವಿ ಜಿಲ್ಲೆಯಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಮೊನ್ನೆ ನಮ್ಮ ಜೊತೆಗೆ ಬಂದವರು ಎಲ್ಲರೂ ಮಂತ್ರಿ ಆಗ್ತಾರೆ. ಉಮೇಶ್ ಕತ್ತಿನೂ ಮಂತ್ರಿ ಆಗ್ತಾರೆ. ನೋಡೋಣ, ಏನಾದರೂ ಒಬ್ಬಿಬ್ಬರನ್ನ ಕೈ ಬಿಡಬೇಕು ಅಂತ ಏನಾದರೂ ಡೆಲ್ಲಿಯವರು ಅಪೇಕ್ಷೆ ಪಟ್ಟರೆ ಗೊತ್ತಿಲ್ಲ. ಇನ್ನು ಯಡಿಯೂರಪ್ಪ ಹೀಗೆ ಹೇಳುತ್ತಾರೆ, ಉಮೇಶ್ ಕತ್ತಿ ರಿಯಾಕ್ಟ್ ಮಾಡಿದ್ರು, ಯಾವುದೇ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ರು. ನಾನು ಈಗಾಗಲೇ ಯಡಿಯೂರಪ್ಪ ಸಚಿವ ಸಂಪುಟದ ಸೇರ್ಪಡೆ ಮಾಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗೆ ಹೇಳಿದ್ದಾರೆ. ಹಾಗಾಗಿ ನನಗೆ ಜವಾಬ್ದಾರಿ ಕೊಟ್ಟರೆ ರಾಜ್ಯದ ಅಭಿವೃದ್ಧಿಗಾಗಿ, ಅದೇ ರೀತಿ ನನ್ನ ಜಿಲ್ಲೆ ಅಭಿವೃದ್ಧಿಗಾಗಿ ನನ್ನ ಮಂತ್ರಿ ಅವಧಿಯಲ್ಲಿ ನಾನು ನನ್ನ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಅಭಿವೃದ್ಧಿಪಡಿಸುವಂತ ಕೆಲಸ ಮಾಡ್ತೀನಿ. ಯಾವ ಕೊಟ್ಟರು ನಾನು ಮಂತ್ರಿ ಆಗಿ ನರಸು ಕೆಲಸ ಮಾಡೇ ಮಾಡ್ತೀನಿ. ಯಾವ ಖಾತೆ ನನಗೆ ಇಂಪಾರ್ಟೆಂಟ್ ಇಲ್ಲ, ಕೊಟ್ಟ ಖಾತೆಯನ್ನು ನಿಭಾಯಿಸ್ತೀನಿ. ಮುಖ್ಯಮಂತ್ರಿ ಕೊಡುವ ತೀರ್ಮಾನವೇ ಅಂತಿಮ. ಬೆಳಗಾವಿ ನೆಲದಲ್ಲೇ ಯಡಿಯೂರಪ್ಪ ಸಾಹುಕಾರ್ಗೆ ಶಾಕ್ ಕೊಟ್ಟಿದ್ದಾರೆ. ಮತ್ತೆ ಯಾರನ್ನೂ ಡಿಸಿಎಂ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸಾಹುಕಾರ್ ಡಿಸಿಎಂ ಕನಸು ನುಚ್ಚು ನೂರಾಗಿದೆ. ಯಾವುದೇ ಕಾರಣಕ್ಕೂ 4ನೇ ಡಿಸಿಎಂ ಸ್ಥಾನ ಸೃಷ್ಟಿ ಇಲ್ಲ ಅಂತ ಹೇಳೋದ್ರ ಮೂಲಕ ರಮೇಶ್ ಜಾರಕಿಹೊಳಿ ಜೊತೆಗೆ ಮತ್ತೋರ್ವ ಡಿಸಿಎಂ ಆಕಾಂಕ್ಷಿ ಬಿಶ್ರೀರಾಮುಲುಗೂ ಭಾರಿ ನಿರಾಸೆಯಾಗಿದೆ. ಈ ಬಗ್ಗೆ ಮೊದಲೇ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು ನಿಮ್ಮ News 18 ಕನ್ನಡ. ಈಗಿರೋ ಡೆಪ್ಯೂಟಿ ಸಿಎಂ ಮುಂದುವರಿದ್ದಾರೆ, ಮತ್ತೆ ಯಾವ್ದೋ ಡೆಪ್ಯೂಟಿ ಸಿಎಂ ಮಾಡೋದು ಮುಂದುವರಿತಾರೆ 3 ಜನ, ಮತ್ತೆ ಡೆಪ್ಯೂಟಿ ಸಿಎಂ ಮತ್ತೊಂದು ಡಿಸಿಎಂ ಹುದ್ದೆ ಸೃಷ್ಟಿ ಇಲ್ವೇ ಇಲ್ಲ ಅನ್ನುತ್ತಾರೆ ವಾಲ್ಮೀಕಿ ಸಮುದಾಯ. ಬಿ ಶ್ರೀರಾಮುಲು ಪರ ಬ್ಯಾಟಿಂಗ್ ಮಾಡ್ತಾ ಇದೆ ರಮೇಶ್ ಜಾರಕಿಹೊಳಿ ಹಾಗೂ ಶ್ರೀರಾಮುಲು ಪರ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಅಭಿಯಾನ ಆರಂಭಗೊಂಡಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಒಂದ್ ಕಡೆ ಸಂಪುಟ ವಿಸ್ತರಣೆ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಹೇಳಿ ಹೇಳಿ ಕೊನೆಗೂ ಮುಹೂರ್ತ ಅಂತೂ ಫಿಕ್ಸ್ ಆದಂತ ಹಾಗೆ ಕಾಣಿಸ್ತಾ ಇದೆ. ಬಟ್ ಬಿಎಸ್ ಯಡಿಯೂರಪ್ಪ ಅವರು ಅಂತರ ಒಂದು ರೀತಿಯ ಶಾಕ್ ಅನ್ನ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ. ಡಿಸಿಎಂ ಸ್ಥಾನ ಇಲ್ಲ ಅಂತ ಹೇಳುವುದರ ಮೂಲಕ, ಜೊತೆಗೆ ಈಗಾಗಲೇ ಒಂದಷ್ಟು ಜನರಿಗೆ ಅರ್ಹರಿಗೂ ಕೂಡ ಮಂತ್ರಿ ಸ್ಥಾನ ಇಲ್ಲ ಅಂತ ಹೇಳುವ ಮೂಲಕ, ಉಮೇಶ್ ಕತ್ತಿಗೆ ಮಂತ್ರಿ ಸ್ಥಾನ ಇದೆ ಅಂತ ಹೇಳುವ ಮೂಲಕ, ಸಚಿವರು ಹಿರಿಯ ಶಾಸಕರಿಗೂ ಸಚಿವರಿಗೂ ಕೂಡ ಒಂದು ರೀತಿಯಲ್ಲಿ ಕೋಪ್ ನೀಡುವಂತಹ ಪ್ರಯತ್ನ. ಒಟ್ಟಾರೆ ಯಾವ ರೀತಿಯ ಬೆಳವಣಿಗೆಗಳಿಗೆ ಈಗ ಈ ಒಂದು ಸಂಪುಟ ವಿಸ್ತರಣೆ ಕಾರಣ ಆಗ್ತಾ ಇದೆ? ಚಿದಾನಂದ್ ಪಟೇಲ್, ನವಿತಾ ಜೈನ್, ಪ್ರಮುಖ ಹಿರಿಯ ಸಚಿವರುಗಳು ಎಲ್ಲ ಒಂದ್ ಕಡೆ ಪಕ್ಷ ಸಂಘಟನೆ ಇರ್ಬೋದು, ಪಾರ್ಟಿಯ ಫಂಡ್ ವಿಚಾರ ಇರ್ಬೋದು, ಮತ್ತಿತರ ವಿಚಾರಗಳಲ್ಲಿ ನೆಗ್ಲಿಜೆನ್ಸಿ ಮಾಡ್ತಿರುವಂತದ್ದು. ಈ ಹಿಂದೆ ಸರ್ಕಾರದ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ರು, ಸಭಾಪತಿ ಆಗಿದ್ರು, ಕಂದಾಯ ಸಚಿವರಾಗಿದ್ರು, ಮತ್ತು ಈಗ ಸದ್ಯ ಕೈಗಾರಿಕಾ ಸಚಿವರಾಗಿದ್ದಾರೆ. ಇನ್ನು ಆರ್ ಅಶೋಕ್ ಅವರು ಕೂಡ ಡಿಸಿಎಂ ಆಗಿದ್ರು, ಆರೋಗ್ಯ ಸಚಿವರಾಗಿದ್ರು, ಗೃಹ ಸಚಿವರಾಗಿದ್ರು, ಜೊತೆಗೆ ಇದೀಗ ಮತ್ತೆ ಕಂದಾಯ ಸಚಿವರಾಗಿದ್ದಾರೆ. ಅಲ್ಲದೆ ಈಶ್ವರಪ್ಪ ಕೂಡ ಹಿಂದೆ ಇಂಧನ, ಜಲಸಂಪನ್ಮೂಲ ಸೇರಿದಂತೆ ಅನೇಕ ಖಾತೆಗಳನ್ನ ನಿರ್ವಹಿಸಿದ್ರು ಮತ್ತು ಡಿಸಿಎಂ
ಸಿಎಂ ಕೂಡ ಆಗಿದ್ರು. ಅದೇ ರೀತಿ ಗೋವಿಂದ ಕಾರಜೋಳ ಕೂಡ ಈ ಹಿಂದೆ ಅನೇಕ ಖಾತೆಗಳನ್ನು ನಿರ್ವಹಿಸಿದ್ರು. ಹಾಗಾಗಿ ಸೀನಿಯರ್ಸ್ ಗಳಿಗೆ ಕೋಕ್ ಅನ್ನು ಕೊಟ್ಟು ಹೊಸಬರಿಗೆ ಮತ್ತು ಕ್ರಿಯಾಶೀಲ ಇರತಕ್ಕಂಥವರಿಗೆ ಅವಕಾಶವನ್ನು ಕೊಡಬೇಕನ್ನೋದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಾದವಾಗಿದೆ. ಹಾಗಾಗಿ ಈ ವಾದವನ್ನು ಹೈಕಮಾಂಡ್ ಮುಂದೆ ಕೂಡ ನಾಳೆ ಹೈಕಮಾಂಡ್ ಭೇಟಿಯಾಗಲಿರತಕ್ಕಂಥ ಯಡಿಯೂರಪ್ಪನವರು ಇದೇ ವಾದವನ್ನು ಮಂಡಿಸಲಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಗೆದ್ದಿರತಕ್ಕಂಥ ಅಂದ್ರೆ ಆಪರೇಷನ್ ಕಮಲದಿಂದ ಬಂದಿರತಕ್ಕಂಥ ಗೆದ್ದಿರುವಂತಹ 11 ಶಾಸಕರಲ್ಲಿ ಕೇವಲ 9 ಜನರಿಗೆ ಕೊಡ್ತೀವಿ ಅನ್ನೋ ಮುಖಾಂತರ ಇನ್ನು 2 ಜನರುಗಳಿಗೆ 2 ಶಾಸಕರಿಗೆ ಅವಕಾಶ ಕೊಡಲ್ಲ ಅನ್ನೋ ಮುಖಾಂತರ ಮತ್ತಷ್ಟು ಕುತೂಹಲ ಕೆಡೆ ಮಾಡಿ ಕೊಟ್ಟಿದ್ದಾರೆ. ಯಾಕಂತೇಳಿದ್ರೆ ಬೆಳಗಾವಿಯರಾಗಿರ್ತಕ್ಕಂಥ ಶ್ರೀಮಂತ ಪಾಟೀಲ್ ಮತ್ತು ಮಹೇಶ್ ಕುಮಟಳ್ಳಿಗೆ ಸಚಿವ ಸ್ಥಾನ ಸಿಗಲ್ಲ ಅನ್ನೋ ಮಾತು ಕೇಳಲಾಯಿತು. ಆದರೆ ಅನಿವಾರ್ಯವಾಗಿ ರಮೇಶ್ ಜಾರಕಿಹೊಳಿಯವರ ಒತ್ತಡದಿಂದ ಮಹೇಶ್ ಕುಮಟಳ್ಳಿಗೆ ಮತ್ತು ಬಾಲಚಂದ್ರ ಜಾರಕಿಹೊಳಿಯವರ ಒತ್ತಡದಿಂದ ಶ್ರೀಮಂತ ಪಾಟೀಲ್ ಅವರಿಗೂ ಸಚಿವ ಸ್ಥಾನ ಕೊಡಲು ತೀರ್ಮಾನ ಮಾಡಿದರೆ ಸದ್ಯ ಮುಖ್ಯಮಂತ್ರಿಗೆ ಹೇಳುವ ಪ್ರಕಾರ ಬೆಳಗಾವಿಯಲ್ಲಿ 6 ಜನ ಸಚಿವರಾಗಲಿದ್ದಾರೆ. ಇನ್ನೊಂದು ಕಡೆ ಪ್ರಮುಖವಾಗಿ ಬೆಂಗಳೂರಿನ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್, ಕೆ ಗೋಪಾಲಯ್ಯ ಮತ್ತು ಯಲ್ಲಾಪುರದ ಶಿವರಾಮ್ ಹೆಬ್ಬಾರ್ ಈ ಮೂವರಲ್ಲಿ ಇಬ್ಬರಿಗೆ ಸಚಿವ ಸ್ಥಾನದ ಅವಕಾಶ ವಂಚಿತರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು 11 ಶಾಸಕರಿಗೆ ಕೂಡ ಸಚಿವ ಸ್ಥಾನ ಕೊಡಬೇಕು, ಅವರ ಕಾರಣಕ್ಕೆ ಸರ್ಕಾರ ಬಂದಿದೆ. ಒಂದು ವೇಳೆ 11 ಶಾಸಕರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಕೊಟ್ಟ ಮಾತನ್ನು ಈಡೇರಿಸಿದಂತೆ ಆಗುತ್ತೆ, ಅಲ್ಲದೆ ವಚನ ಭ್ರಷ್ಟಂತ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಬರುವಂತವರು ಕೂಡ ಎಲ್ಲೊಂದು ಕಡೆ ಬಿಜೆಪಿ ಬರಲಿಕ್ಕೆ ಎದುರ್ತಾರೆ ಮತ್ತು ಆತಂಕ ಪಡ್ತಾರೆ. ಹಾಗಾಗಿ 11 ಶಾಸಕರು ಕೂಡ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ಕೂಡ ವಾದವನ್ನು ಮಂಡಿಸಲಿದ್ದಾರೆ. ಇದರ ಬೆನ್ನಲ್ಲೇ ಪ್ರಮುಖವಾಗಿ ಡಿಸಿಎಂ ಹುದ್ದೆಗಾಗಿ ಮತ್ತು ಜಲಸಂಪನ್ಮೂಲ ಖಾತೆಗಾಗಿ ಡಿ ಕೆ ಶಿವಕುಮಾರ್ಗಾಗಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗಾಗಿ ಪಕ್ಷವನ್ನು ತೊರೆದು ಆಪರೇಷನ್ ಕಮಲ ಮಾಡಿ ಆಪರೇಷನ್ ಕಮಲದ ಮುಖಾಂತರ ಸರ್ಕಾರ ರಚನೆಗೆ ಕಾರಣಕರ್ತಾದಂತಹ ರಮೇಶ್ ಜಾರಕಿಹೊಳಿಗೆ ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಶಾಖನ್ನು ಕೊಟ್ಟಿದ್ದಾರೆ. ಈಗಾಗಲೇ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ನಾನು ಡಿಸಿಎಂ ಆಗ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಆ ಮುಖಾಂತರ ಚುನಾವಣಾ ಪ್ರಚಾರವನ್ನು ಮಾಡಿದ್ರು. ಆದರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಜಾಣ ಹೆಜ್ಜೆನಿಟ್ಟಿದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ಸಮುದಾಯದ ಇನ್ನೋರ್ವ ಪ್ರಬಲ ನಾಯಕ ಆಗಿರ್ತಕ್ಕಂಥ ಮತ್ತು ಸಚಿವರಾಗಿರುವಂತಹ ಶ್ರೀರಾಮಲು ಕೂಡ ನನ್ನ ಜನಗಳು ಅಪೇಕ್ಷೆಯನ್ನು ಪಡ್ತಿದ್ದಾರೆ ಮತ್ತು ಅಭಿಮಾನಿಗಳು ಅಪೇಕ್ಷೆಯನ್ನು ಪಡ್ತಿದ್ದಾರೆ, ನಾನು ಡಿಸಿಎಂ ಆಗಬೇಕಂತೇಳಿ ಒತ್ತಡವನ್ನು ಹಾಕಿದ್ರು. ಈ ಒತ್ತಡದ ಮಧ್ಯೆ ವಾಲ್ಮೀಕಿ ಸಮಾಜದ ಸ್ವಾಮೀಜಿ ಆಗಿರ್ತಕ್ಕಂಥ ಪ್ರಸನ್ನಾನಂದಪುರಿಯವರು ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೂಡ ಒತ್ತಡವನ್ನು ಹಾಕಿದ್ರು. ಇದರ ಬೆನ್ನಲ್ಲಿ ಇದೀಗ ಇಬ್ಬರಿಗೂ ಕೂಡ ಡಿಸಿಎಂ ಸ್ಥಾನ ಇಲ್ಲ, ಇರುವ ಮೂರು ಸ್ಥಾನ ಮಾತ್ರ ಕಂಟಿನ್ಯೂ ಆಗುತ್ತೆ ಅನ್ನೋ ಮುಖಾಂತರ ರಮೇಶ್ ಜಾರಕಿಹೊಳಿಯವರ ಕನಸಿಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಮುಖಾಂತರ ರಮೇಶ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿ ಬ್ರದರ್ಸ್ ಅವರ ಕೆಂಗಣ್ಣಿಗೆ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಗುರಿಯಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ನವಿತಾ ಜೈನ್, ಒಂದ್ ಕಡೆ ಈಗಾಗಲೇ ಲಿಸ್ಟ್ ರೆಡಿ ಆಗಿದ್ರು ಕೂಡ ಚಿದಾನಂದ್ ಪಟೇಲ್ ಡೆಲ್ಲಿಯಲ್ಲಿ ಯಾವ ರೀತಿಯ ಚೇಂಜಸ್ ಗೆ ಕಾರಣ ಆಗಬಹುದು ಅನ್ನೋದು ಒಂದು ಕುತೂಹಲ. ಆದ್ರೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅಥವಾ ಯಾರನ್ನು ತೆಗಿಬಹುದು ಅಥವಾ ಯಾರಿಗೆ ಕೊಡಬಹುದು, ಕೂಡಿ ಕಳೆಯುವಂತಹ ಲೆಕ್ಕಾಚಾರದಲ್ಲಂತೂ ಸಂಪುಟ ವಿಸ್ತರಣೆಯ ಈ ಕಗ್ಗಟ್ಟು ಅಂತೂ ಸುಲಭವಾಗಿ ಬಿಡಿಸೋದಿಕ್ಕೆ ಆಗೋದಿಲ್ಲ ಅನ್ನುವಂತಹ ರೀತಿ ಇದೆಯಾ ಹೇಗೆ ಅಂತ. ಖಂಡಿತವಾಗೂ ಈಗ ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳಿದ ತಕ್ಷಣ ಬಿಜೆಪಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಜೊತೆ ಸಂಪುಟ ವಿಸ್ತರಣೆ ಸಂಬಂಧಪಟ್ಟಕ್ಕೆ ಚರ್ಚೆ ನಡೆಸಬೇಕು. ನಂತರ ಗೃಹ ಸಚಿವ ಅಮಿತ್ ಶಾ ಜೊತೆ ಕೂಡ ಒಪ್ಪಿಗೆಯನ್ನು ಪಡಿಬೇಕಾಗಿದೆ. ಈಗಾಗಲೇ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಅಧಿವೇಶನ ಆರಂಭವಾಗಲಿದೆ, ಬಜೆಟ್ ಕೂಡ ಮಂಡನೆ ಆಗಲಿದೆ. ಆ ಕಡೆ ಒಂದು ಕಡೆ ಬ್ಯುಸಿ ಆಗಿರ್ತಕ್ಕಂಥ ಹೈಕಮಾಂಡ್ ನಾಯಕರು, ಮತ್ತೊಂದು ಕಡೆ ದೆಹಲಿ ಚುನಾವಣೆ ಕೂಡ ನಡೀತಿದೆ. ದೆಹಲಿ ಚುನಾವಣೆ ಫೆಬ್ರವರಿ 14ಕ್ಕೆ ಮುಗಿಯಲಿದೆ. ಹಾಗಾಗಿ ಅಲ್ಲಿ ಹೈಕಮಾಂಡ್ ನಾಯಕರು ಕೂಡ ಸದ್ಯಕ್ಕೆ ಬ್ಯುಸಿ ಇರುವಂಥದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಏನು ಫೆಬ್ರವರಿ 2ನೇ ವಾರಕ್ಕೆ ಅವಕಾಶವನ್ನು ಕೊಡ್ತಾರಾ ಅಥವಾ ಮುಖ್ಯಮಂತ್ರಿಗಳು ನಾಳೆ ಒಂದು ವೇಳೆ 2 ನಾಯಕರನ್ನ ಭೇಟಿಯಾದ್ರೆ ಶುಕ್ರವಾರ ಅಥವಾ ಭಾನುವಾರಕ್ಕೆ ಅವಕಾಶವನ್ನು ಕೊಡ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಲ್ಲಿ ಹೈಕಮಾಂಡ್ ನಾಯಕರ ಅಂಗಳದಲ್ಲಿ ಚೆಂಡು ಇರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ತೀರ್ಮಾನವೇ ಅಂತಿಮ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್, ಎಸ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಒಟ್ಟಾರೆ ನಾವು ಗಮನಿಸಬಹುದು, ಒಂದ್ ಕಡೆ ಇವತ್ತು ಬಿ ಎಸ್ ಯಡಿಯೂರಪ್ಪ ಅವರು ಬೆಳಗಾವಿಯಲ್ಲಿ ಹೇಳಿರುವಂತಹ ಮಾತು, ಇವತ್ತು ಹೇಳಿರುವಂತಹ ಹೇಳಿಕೆ ಸಾಕಷ್ಟು ಜನರ ಎದೆಯಲ್ಲಿ ಢವ ಢವ ತೊಡೆದುಕೊಳ್ಳೋದಕ್ಕೆ ಆರಂಭ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಡಿಸಿಎಂ ಸ್ಥಾನದ ವಿಚಾರ ಆಗಿರ್ಬೋದು, ಇನ್ನೊಂದು ಕಡೆ ಒಂದಷ್ಟು ಶಾಸಕರುಗಳನ್ನ ಮಂತ್ರಿ ಮಾಡುವಂತಹ ವಿಚಾರ ಆಗಿರ್ಬೋದು, ಅರ್ಹರಿಗೂ ಕೂಡ ಗೆದ್ದವರಿಗೆ ಇಲ್ಲ ಅನ್ನುವಂತಹ ವಿಚಾರ, ಇವೆಲ್ಲವೂ ಕೂಡ ಈಗ ಸಾಕಷ್ಟು ಆತಂಕಕ್ಕೆ ಶಾಸಕರುಗಳಿಗೆ ಕಾರಣ ಆಗಿದೆ. ಒಂದ್ ಕಡೆ ಈಗಾಗಲೇ ಡಿಸಿಎಂ ಹುದ್ದೆ ಸೃಷ್ಟಿ ಇಲ್ಲ, ಮತ್ತೆ ಇರುವಂತಹ 3 ಡಿಸಿಎಂ ಹುದ್ದೆಗಳೇ ಇರತ್ತೆ ಅನ್ನುವಂತಹ ವಿಚಾರವನ್ನ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಬಟ್ ಈ ಒಂದು ವಿಚಾರ ಇದೆಯಲ್ಲ, ಈಗ ಇದು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅಭಿಯಾನಕ್ಕೆ ಕೂಡ ಕಾರಣ ಆಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಒಂದ್ ಕಡೆ ಡಿಸಿಎಂ ವಿಚಾರ ಬಹಳ ದಿನಗಳು ಕೇಳಿ ಬರ್ತಾ ಇತ್ತು, ಒಂದ್ ಕಡೆ ಬೈ ಎಲೆಕ್ಷನ್ ಆಗುವಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಡಿಸಿಎಂ ಹುದ್ದೆ ಸಿಗುತ್ತೆ ಅನ್ನುವಂತ ವಿಚಾರ, ಆದ್ರೆ ಸಂಪುಟ ರಚನೆಯ ಸಂದರ್ಭದಿಂದಲೂ ಕೂಡ ಶ್ರೀರಾಮುಲು ಅವರನ್ನ ಡಿಸಿಎಂ ಮಾಡಬೇಕು, ಅದೇ ರೀತಿಯಾಗಿ ಎಲೆಕ್ಷನ್ ಇಂದಲೂ ಕೂಡ ನಡೀತಾ ಇತ್ತು ಅಂತೇಳಿ. ಬಟ್ ಯಾವುದೇ ರೀತಿಯ ಹುದ್ದೆ ಸೃಷ್ಟಿ ಇಲ್ಲ ಮತ್ತೊಮ್ಮೆ ಅಂತ ಹೇಳುವ ಮೂಲಕ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿ ಈಗ ಅಭಿಯಾನಕ್ಕೆ ಕಾರಣ ಆಗಿದೆ, ಯಾವ ರೀತಿಯಾಗಿ ಈಗ ಇದನ್ನ ಒಂದು ರೀತಿಯಲ್ಲಿ ಅಭಿಯಾನ ಮಾಡುವುದರ ಮೂಲಕ ಮತ್ತೆ ಅದನ್ನ ಒತ್ತಡ ಹಾಕಿಸುವ ಪ್ರಯತ್ನ ನಡೀತಾ ಇದೆ ಶ್ರೀನಿವಾಸ್?
ನವಿತಾ, ಪ್ರಮುಖವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬೆಳಗಾವಿಯಲ್ಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟರು, ಹೊಸ ಡಿಸಿಎಂ ಹುದ್ದೆ ಸೃಷ್ಟಿ ಇಲ್ಲ ಅಂತಕ್ಕಂತ ಒಂದು ಹೇಳಿಕೆ ಕೊಟ್ಟರು, ಆಕಾಂಕ್ಷಿಗಳಾಗಿರ್ತಕ್ಕಂಥ ಶ್ರೀರಾಮುಲು ಆಗಿರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರು ಮತ್ತು ಇವರ ಬೆಂಬಲಿಗರಲ್ಲಿ ಮತ್ತು ಇವರ ಅಭಿಮಾನಿಗಳಲ್ಲಿ ಮತ್ತು ಆ ಒಂದು ಸಮುದಾಯದಲ್ಲಿ ಸಾಕಷ್ಟು ಆಕ್ರೋಶ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಮತ್ತು ಶ್ರೀರಾಮುಲು ಅವರ ಪರವಾಗಿ ದೊಡ್ಡ ಅಭಿಯಾನ ಶುರುವಾಗಿದೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಶ್ರೀರಾಮುಲು ಇವರು ಸಮುದಾಯದ ಎರಡು ಕಣ್ಣುಗಳಿದ್ದಂತೆ ಇವರಿಗೆ ಡಿಸಿಎಂ ಸ್ಥಾನವನ್ನ ಕೊಡಲೇಬೇಕು ಅಂತಕ್ಕಂತ ಒಂದು ಒತ್ತಾಯ, ಒಂದು ಒತ್ತಡವನ್ನ ಸಮುದಾಯದವರು ಸೋಷಿಯಲ್ ಮೀಡಿಯಾದಿಂದ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಕ್ಕಂತಹ ಒಂದು ಕಾರ್ಯವನ್ನು ಶುರು ಮಾಡಿದ್ದಾರೆ. ಅಂದ್ರೆ ಒಂದು ಸಮುದಾಯ, ವಾಲ್ಮೀಕಿ ಸಮುದಾಯದಿಂದನೇ ಬಿಜೆಪಿ ಸರ್ಕಾರ ಬಂತು, ಹೀಗಾಗಿ ಆ ಸಮುದಾಯದ ಕಡೆಗಣನೆ ಬೇಡ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವಾಲ್ಮೀಕಿ ಸಮುದಾಯದ ಪ್ರಮುಖ ಮುಖಂಡರು ಕೂಡ ನಾಳೆ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಮತ್ತಷ್ಟು ಒತ್ತಡವನ್ನು ತರೋರಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಶ್ರೀರಾಮುಲು ಅವರು ಕೂಡ ಒಂದು ಪಕ್ಷದಲ್ಲಿ ಹಿರಿಯರಿದ್ದಾರೆ. ಅಷ್ಟೇ ಅಲ್ಲ, ಡಿಸಿಎಂ ಸ್ಥಾನ ಮತ್ತು ಉತ್ತಮವಾಗಿರ್ತಕ್ಕಂಥ ಖಾತೆ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು ವಿಶ್ವಾಸವನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಅವರ ವಿಶ್ವಾಸಕ್ಕೆ ಮತ್ತು ಸಮುದಾಯದ ವಿಶ್ವಾಸಕ್ಕೆ ಧಕ್ಕೆ ತರೋದು ಬೇಡ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಇಲ್ಲಿ ಸಮುದಾಯ ಕೊಟ್ಟಿದೆ ಅಂತಕ್ಕಂಥದ್ದು. ಹೀಗಾಗಿ ಸಮುದಾಯ ಮತ್ತು ಸಮುದಾಯದ ಸ್ವಾಮೀಜಿಗಳಾಗಿರ್ಬೋದು ಮತ್ತು ಉಭಯ ನಾಯಕರ ಕಾರ್ಯಕರ್ತರು ಅಭಿಮಾನಿಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಸರ್ಕಾರದ ಮೇಲೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತರತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಶ್ರೀನಿವಾಸ್ ಹೊಳೆಕಟ್ಟಿ ಡೀಟೇಲ್ಸ್ಗೆ.